ನನ್ನ ಸಂಗಾತಿಯನ್ನು ಗಂಡನನ್ನು ಕಣ್ಣು ತಪ್ಪಿಸಿ ನಾನು ಬೇರೆ ವಿಚಾರಗಳಿಗೆ ಹೋಗಬಾರ್ದಿತ್ತು, ಗೊತ್ತಿಲ್ಲ ಯಾಕಂಗಾಯಿತು, ಇವತ್ತು ನಾನು ನರಕ ಅನುಭವಿಸ್ತಾ ಇದ್ದೀನಿ. ನೀವು ಕಟ್ಕೊಂಡಂತಹ ಗಂಡ ನಿಮಗೇನಾದರೂ ದ್ರೋಹ ಮಾಡಿದ್ರೆ ನಾಲ್ಕು ಜನರನ್ನು ಕೂರಿಸಿ ಕೇಳಬಹುದು. ಇನ್ಯಾರದೋ ಬದುಕಲ್ಲಿ ಯಾರದೋ ಹೆಣ್ಣುಮಗಳು ಈ ರೀತಿ ಗಂಡನಿಗೆ ದ್ರೋಹ ಮಾಡಿ ಇನ್ಯಾವುದೋ ಪರಪುರುಷನ ಸಂಪರ್ಕ ಬೆಳೆಸಿ ಬದುಕನ್ನು ನಾಶ ಮಾಡಿಕೊಂಡ್ಲು, ಅಥವಾ ಇವತ್ತು ಗಂಡನಿಗೂ ಬೇಡ ಅವನಿಗೂ ಬೇಡ ಅನ್ನೋ ಹೀನಾಯ ಸ್ಥಿತಿಯಲ್ಲಿ ಇದ್ದಾಳೆ ಸಮಾಜದಲ್ಲಿ, ಆಕೆಯನ್ನು ಏನೋ ಒಬ್ಬ ವೇಶ್ಯೆಗಿಂತ ಕೆಟ್ಟದಾಗಿ ನೋಡ್ತಾರೆ ಎಂದಾಗ ಅವರ ಕತೆ ನಮಗೆ, ಅಥವಾ ನಾವೇನಾದರೂ ಒಂದು ದಾರಿಯಲ್ಲಿದ್ದರೆ ನಮಗನ್ನಿಸ್ಬೇಕು ಒಂದಲ್ಲ ಒಂದು ದಿನ ನನ್ನ ಕಥೆಯೂ ಇಷ್ಟೇ. ನೋಡಿ, ನಮ್ಮಲ್ಲಿ ಹೆಂಡತಿ ಅನ್ನೋ ಪದಕ್ಕೆ ಇರತಕ್ಕಂತಹ ಗೌರವ ಪ್ರೇಯಸಿ ಅನ್ನೋ ಪದಕ್ಕೆ ಇರುತ್ತಾದರೂ ಆದರೆ ಅದು ತುಂಬ ದಿನ ಇರುವುದಿಲ್ಲ ಅಂತ. ಹೆಂಡತಿ ಅನ್ನುವಂತಹ ಒಂದು ಸ್ಥಾನ ಸಿಗಬೇಕಾದಾಗ ಅಲ್ಲಿ ಹಿರಿಯರ ಸಮ್ಮುಖ ಇರುತ್ತೆ, ಅಥವಾ ಅದಕ್ಕೆ ತಾಳಿ ಅನ್ನೋ ಪ್ರತ್ಯಕ್ಷ ಸಾಕ್ಷಿ ಇರುತ್ತೆ. ಆದರೆ ಪ್ರೇಯಸಿ ಎಂತಕ್ಕಂತಹ ವಿಚಾರ ಇದೆಯಲ್ಲ, ಅದು ಕೇವಲ ಒಂದಷ್ಟು ದೈಹಿಕ ಅಥವಾ ಬಾಹ್ಯ ಇಂದ್ರಿಯಗಳ ತೃಪ್ತಿಗೋಸ್ಕರ ನಾವು ಮಾಡಿಕೊಳ್ತಕ್ಕಂತಹ ವ್ಯವಸ್ಥೆ. ಇವತ್ತು ನಾನು ಕಾರ್ಯಕ್ರಮದಲ್ಲಾಗಿರ್ಬೋದು, ನನ್ನ ಕೌನ್ಸಿಲಿಂಗಲ್ಲಾಗಿರ್ಬೋದು, ಅಥವಾ ಜನಗಳು ಬಂದು ಈ ವಿಚಾರವಾಗಿ ಎಷ್ಟೋ ಹೆಣ್ಮಕ್ಳು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ಕೊಳ್ತಾರೆ. ನಾನು ನನ್ನ ಸಂಗಾತಿಯನ್ನು ಗಂಡನನ್ನು ಕಣ್ಣು ತಪ್ಪಿಸಿ ನಾನು ಬೇರೆ ವಿಚಾರಗಳಿಗೆ ಹೋಗಬಾರ್ದಿತ್ತು, ಗೊತ್ತಿಲ್ಲ ಯಾಕಂಗಾಯಿತು, ಇವತ್ತು ನಾನು ನರಕ ಅನುಭವಿಸ್ತಾ ಇದ್ದೀನಿ. ನೋಡಿ, ಹೆಣ್ಮಕ್ಳು ಬಹುಶಃ ಈ ವಿಡಿಯೋನ ನೋಡ್ತಾ ಇರತಕ್ಕಂತಹ ಯಾವುದೇ ಹೆಣ್ಮಕ್ಳು ಅಂಥದ್ದೊಂದು ಗಂಡನಿಗೆ ದ್ರೋಹ ಮಾಡಿ ಇನ್ನೆಲ್ಲೋ ಒಂದು ಚಿಕ್ಕ ಸಂತೋಷವನ್ನು ಸುಖವನ್ನು ಪಡೆದುಕೊಳ್ಳುವ ದಾರಿಯಲ್ಲಿದ್ದರೆ ದಯವಿಟ್ಟು ಒಂದು ಇಡೀ ಸಮಾಜದ ನೆಮ್ಮದಿ ಇಂತಹ ವಿಚಾರಗಳಿಂದಲೇ ಹಾಳಾಗುತ್ತೆ. ಸಮಾಜವನ್ನು ಬಿಟ್ಟುಬಿಡಿ, ನಿಮ್ಮ ಮನೆಯ ನೆಮ್ಮದಿಗಳು ಹಾಳಾಗ್ತವೆ, ಮನಸ್ಸಿನ ನೆಮ್ಮದಿಗಳು ಹಾಳಾಗ್ತವೆ. ನೀವು ಕಟ್ಕೊಂಡಂತಹ ಗಂಡ ನಿಮಗೇನಾದರೂ ದ್ರೋಹ ಮಾಡಿದ್ರೆ ನಾಲ್ಕು ಜನರನ್ನು ಕೂರಿಸಿ ಕೇಳಬಹುದು. ನೋಡ್ರಪ್ಪ, ಮದುವೆ ಮಾಡಿದ್ರಲ್ಲ ಇವತ್ತು, ಹಿಂಗೆ ಬೇರೆ ಪರಸ್ತ್ರೀ ಸಹವಾಸಕ್ಕೆ ಹೋಗಿ ನನಗೆ ಮೋಸ ಮಾಡುತ್ತಿದ್ದಾನೆ ಅಂತ ನೀವು ಕೇಳಬಹುದು. ಯಾಕಂದರೆ ನೀವು ತಾಳಿ ಕಟ್ಟಿಸ್ಕೊಂಡಿದ್ದೀರಿ, ಮತ್ತು ಹಾಗೆ ತಾಳಿ ಕಟ್ಟಿಸಿಕೊಳ್ಬೇಕಾದರೆ ನೂರಾರು ಸಾವಿರಾರು ಜನರು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದರು. ಎಲ್ಲದಕ್ಕೂ ಮೀರಿ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಸಂಬಂಧ ಗಟ್ಟಿಗೊಂಡಿತ್ತು. ಆದರೆ ಈಗ ಒಳಗೊಳಗೆ ನಮ್ಮ ಯಾವುದೋ ಸುಖಗಳಿಗೋಸ್ಕರ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದರೂ, ಎಲ್ಲೋ ಹೊರಗಡೆ ಪರಿಚಯ ಆದರೂ, ಅಥವಾ ಇನ್ನೆಲ್ಲೋ ಯಾವುದೋ ಮೂಲಕ ನನಗೆ ಪರಿಚಯ ಆದರೂ ನನಗೆ ಅವ್ರ ಮೇಲೆ ಬಹಳ ಇಷ್ಟ ಆಯಿತು, ಅದಕ್ಕೆ ನಾನು ಅವರನ್ನು ಪ್ರೀತಿಸಿದೆ, ನಿಮ್ಮ ಕಾರಣಗಳು ಅದೇನೇ ಆಗಿರ್ಬೋದು, ಆದರೆ ನೀವು ಧರ್ಮವನ್ನು ಮೀರಿದ್ದೀರಾ ಅನ್ನೋ ಒಂದು 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 ತಪ್ಪು ಹೆಜ್ಜೆ ನಿಮಗೆ ಎಲ್ಲೂ ಹೋದರೂ ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೇಹ ಅಶುದ್ಧಿಯಾಗೋದು ಅಥವಾ ನೀವು ದೈಹಿಕ ಯಾವುದೋ ಸುಖಕ್ಕೋಸ್ಕರ ಇಂಥದ್ದೇನೋ ಮಾಡ್ತಿದ್ದೀರಿ, ನಾನೀಗ ಅದ್ರ ಬಗ್ಗೆ ಮಾತಾಡೋದಿಲ್ಲ, ಆದರೆ ನಿಮ್ಮ ಮನಸ್ಸಾಕ್ಷಿ ಅದಾದ ನಂತರ ಅಯ್ಯೋ ನನ್ನ ಸಂಗಾತಿಗೆ ನಾನು ಎಂಥ ದ್ರೋಹ ಮಾಡಿಬಿಟ್ಟೆ, ಇವತ್ತು ಯಾವುದೇ ನಾನು ಸಾವಿರಾರು ಕೌನ್ಸಿಲಿಂಗ್ ಮಾಡಿರೋನಾಗಿ ಅಥವಾ ಕಾರ್ಯಕ್ರಮಗಳಲ್ಲಿ ನೂರಾರು ಕತೆ ಕೇಳಿರೋನಾಗಿ ಯಾವ ಕ್ಷಣಿಕವಾದ ಅಕ್ರಮ ಸಂಬಂಧವೂ ಕೂಡ ಒಂದು ಏನು ಹ್ಯಾಪಿ ಎಂಡಿಂಗ್ ಇಲ್ಲ, ಸಾಧ್ಯನೇ ಇಲ್ಲ. ಅಧರ್ಮ ಯಾವತ್ತೂ ಹ್ಯಾಪಿಯಾಗಿ ಸ್ವಲ್ಪ ಮುಂದುವರಿಬೋದು, ಬಟ್ ಎಂಡಿಂಗ್ ಅಂತೂ ಹ್ಯಾಪಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ನಾನು ಕೇಳಿಕೊಡೋದು, ನಿಮ್ಮ ಜೀವನ ನೆಮ್ಮದಿಯಾಗಿದೆ, ನಿಮ್ಮ ಪಾಲಿಗೆ ಏನು ಬಂತು, ನಿಮ್ಮ ಪಾಲಿಗೆ ಬರುವ ಗಂಡ, ನಿಮ್ಮ ಪಾಲಿಗೆ ಬರುವ ಹೆಂಡತಿ, ನಿಮ್ಮ ಪಾಲಿಗೆ ಬರುವ ಮನೆ, ಆಸ್ತಿ, ಅಂತಸ್ತು, ಕೀರ್ತಿ ಏನು ನಿಮ್ಮ ಪಾಲಿಗೆ ಬಂತು, ನಿಮ್ಮ ಬೆವರಿನಿಂದ ಬಂತು, ನಿಮ್ಮ ಶ್ರಮದಿಂದ ಬಂತು, ಅಥವಾ ನಿಮ್ಮ ಹೆಸರಿಗೆ ಒಲಿದು ಬಂತು, ಅದನ್ನು ನೀವು ಮನಸಾರೆ ಅನುಭವಿಸಿ. ಅದು ಯಾವುದೇ ಆಗಿರ್ಬೋದು, ಆಸ್ತಿ, ಹಣ, ಅಂತಸ್ತು, ವಸ್ತು, ವ್ಯಕ್ತಿ, ಏನೇ ಆಗಿರ್ಬೋದು, ಯಾವುದು ನಿಮ್ಮ ಹೆಸರಿಗೆ ಬಂತು, ನಿಮ್ಮ ಪಾಲಿಗೆ ಒಲಿದು ಬಂತು, ಅದನ್ನು ಮನಸಾರೆ ಆನಂದಿಸಿ. ಆದರೆ ದಯವಿಟ್ಟು ಹೇಳ್ತೀನಿ, ನನಗೆ ಮದುವೆ ಆದಮೇಲೆ ಇನ್ಯಾರೋ ನನಗೆ ತುಂಬ ಚೆನ್ನಾಗಿ ಕಂಡ, ಬಿಡು ನಾನು ಸಮಾಜಕ್ಕೆಲ್ಲ ಕಣ್ಣು ತಪ್ಪಿಸಿ ನಾನು ಅವನನ್ನು ಪ್ರೀತಿಸಬಹುದು, ಅವನ ಜೊತೆ ಇರಬಹುದು, ಯಾರಿಗೂ ಗೊತ್ತಾಗಲಿಕ್ಕಿಲ್ಲ, ಎಷ್ಟು ದಿನ ಮುಚ್ಚಿಡ್ಬೋದು ನೀವು? ದಯವಿಟ್ಟು ಎಚ್ಚೆತ್ತುಕೊಳ್ಳಿ, ಈ ಇಲ್ಲಿವರೆಗೂ ನೀವೇನಾದರೂ ತಪ್ಪು ಮಾಡಿದರೆ ಫೈನ್, ಅಲ್ಲಿಗೆ ಬಿಟ್ಟುಬಿಡಿ,
ಆದರೆ ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಅಂತ ಇರುತ್ತೆ. ಸಮಾಜಕ್ಕೆ ಗೊತ್ತಾದ ಮೇಲೆ ನಾನು ತಿದ್ದುಕೊಳ್ತೀನಿ, ಅಥವಾ ಏನು ದುರಂತ ನಡೆದಾದ ಮೇಲೆ ನಾನು ತಿದ್ದುಕೊಳ್ತೀನಿ ಅನ್ನೋ ಮೂರ್ಖತನ ಬೇಡ. ಇನ್ಯಾರದೋ ಬದುಕಲ್ಲಿ ಯಾರದೋ ಹೆಣ್ಣುಮಗಳು ಈ ರೀತಿ ಗಂಡನಿಗೆ ದ್ರೋಹ ಮಾಡಿ ಇನ್ಯಾವುದೋ ಪರಪುರುಷನ ಸಂಪರ್ಕ ಬೆಳೆಸಿ ಬದುಕನ್ನು ನಾಶ ಮಾಡಿಕೊಂಡ್ಲು, ಅಥವಾ ಇವತ್ತು ಗಂಡನಿಗೂ ಬೇಡ ಅವನಿಗೂ ಬೇಡ ಅನ್ನೋ ಹೀನಾಯ ಸ್ಥಿತಿಯಲ್ಲಿ ಇದ್ದಾಳೆ ಸಮಾಜದಲ್ಲಿ, ಆಕೆಯನ್ನು ಏನೋ ಒಬ್ಬ ವೇಶ್ಯಗಿಂತ ಕೆಟ್ಟದಾಗಿ ನೋಡ್ತಾರೆ ಎಂದಾಗ ಅವರ ಕತೆ ನಮಗೆ, ಅಥವಾ ನಾವೇನಾದರೂ ಒಂದು ದಾರಿಯಲ್ಲಿದ್ದರೆ ನಮಗನ್ನಿಸ್ಬೇಕು ಒಂದಲ್ಲ ಒಂದು ದಿನ ನನ್ನ ಕಥೆಯೂ ಇಷ್ಟೇ. ಹಾಗಾಗಿ ನಾನು ಹೇಳೋದು, ಇಂಥ ವಿಚಾರಗಳೆಲ್ಲ ನಮಗೆ ಸುಖದ ಅಮಲಿನಲ್ಲಿ ಇವರು ಹೇಳ್ತಾರೆ, ಇದನ್ನು ಯಾಕೆ ಹೇಳಬೇಕು ಅಂತ ಅನ್ನಿಸ್ಬೋದು. ಆದರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯಾವುದನ್ನೂ ಕೂಡ ಈ ಜಗತ್ತಿನ ಯಾವುದೇ ವಸ್ತು ಸೂರ್ಯನ ಬೆಳಕಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಒಂದಲ್ಲ ಒಂದು ಸಮಯದಲ್ಲಿ ಅದು ಸೂರ್ಯನ ಬೆಳಕಿಗೆ ಬಹಿರಂಗವಾಗಲೇಬೇಕು. ಹಾಗೆ ನಾವು ಮಾಡುವ ಯಾವುದೇ ಮುಚ್ಚುಮರೆಯ ಅಕ್ರಮ ವಿಚಾರಗಳು ಕೂಡ ಒಂದಲ್ಲ ಒಂದು ದಿನ ಕಾಲದ ಮಹಿಮೆಗೆ ಸಿಕ್ಕಿ ಬೆತ್ತಲಾಗಲೇಬೇಕು. ಹಾಗಾಗಿ ಮುಚ್ಚುಮರೆಯಿಂದ ನಾನೇನೋ ಸುಖ ಪಡ್ಕೊಂಡ್ಬಿಡ್ತೀನಿ, ಇಲ್ಲ, ಮುಚ್ಚುಮರೆಯಿಂದ ಸುಖ ಪಡೆದುಕೊಳ್ಳುತ್ತೀನಿ ಅನ್ನೋ ಯೋಚನೆಯೇ ಮೂರ್ಖತನವಾದುದು. ಯಾಕಂದರೆ ನಾವು ಅಂದುಕೊಳ್ತೀವಿ ಒಂದಷ್ಟು ದಿನಗಳ, ವರ್ಷಗಳ, ತಿಂಗಳುಗಳವರೆಗೆ ಮನುಷ್ಯರಿಂದ ನಾವು ಮುಚ್ಚಿಡ್ಬೋದು, ಆದರೆ ಕಾಲದ ಮಹಿಮೆ ನಮ್ಮನ್ನು ಹಾಗೆ ಬಿಡುವುದಿಲ್ಲ. ಯಾವುದೋ ಒಂದು ಹಂತದಲ್ಲಿ ಹೊರಗಡೆ ತರಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇವತ್ತು ಎಷ್ಟೋ ಜನ ನೋಡಿ, ನಂಬಿಕೆ ಇಟ್ಟು ಒಬ್ಬರು ನಿಮ್ಮನ್ನು ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾರೆ ಎಂದಾಗ ನೀವು ಒಂದಷ್ಟು ಆ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ದೇಹ ಸುಖಕ್ಕೋಸ್ಕರ ಧರ್ಮವನ್ನು ಬಿಡಬಾರ್ದು. ಸೀ, ತಪ್ಪಾಗಿದ್ದರೆ ತಿದ್ದುಕೊಳ್ತಾ ಹೋಗೋಣ, ಹೌದಲ್ಲ? ಇದು ನನ್ನ ನಾಡಿನ ಹೆಣ್ಣು ಮಕ್ಕಳಲ್ಲಿ ನನ್ನ ಪ್ರೀತಿಯ ಕಳಕಳಿ. ಇಷ್ಟು ಹೇಳ್ತಾ ನೀವೆಲ್ಲರೂ ಈ ವಿಚಾರವನ್ನು ನೋಡಿ, ನೀವೆಲ್ಲರೂ ತಪ್ಪು ಮಾಡಿಬಿಟ್ಟಿದ್ದೀರಾ ನೋಡ್ತಾ ಇರೋರೆಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ. ಗೊತ್ತಿಲ್ಲ, ಭವಿಷ್ಯದಲ್ಲಿ ನಮ್ಮ ಮನಸ್ಸು ಚಂಚಲವಾಗಿ ಅಲ್ಲಿ ಇಲ್ಲಿ ಹೋಗುವ ಸಂಭವನೀಯತೆ ಇರುತ್ತೆ. ಹಾಗಾಗಿ ಅಂಥದ್ದೇನೋ ಪರಿಸ್ಥಿತಿ ಒದಗಿ ಬಂದಾಗಲೂ ಧರ್ಮವನ್ನು ಕೈಬಿಡಬೇಡಿ ಅನ್ನೋದಷ್ಟೇ ನನ್ನ ಕಳಕಳಿ. ಶುಭವಾಗಲಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಈ ಸಂಬಂಧಗಳನ್ನು ನಿಭಾಯಿಸುವ ವಿಚಾರದಲ್ಲಿ ನನ್ನ ಶಕ್ತಿ ಎಷ್ಟಿದೆಯೋ, ನನ್ನ ತಿಳುವಳಿಕೆ ಎಷ್ಟಿದೆಯೋ ಅಷ್ಟನ್ನು ನಾನು ಬೋಧಿಸಬಲ್ಲೆ. ನಿಮಗೇನಾದರೂ ಗೊಂದಲ ಇದ್ದರೆ, ನಿಮ್ಮದೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಿಮ್ಮ ಕಥೆಯನ್ನು ಹೇಳಿಕೊಳ್ಬೇಕು ಅಂದರೆ ಪ್ರತಿ ಸೋಮವಾರ, ಗುರುವಾರ, ಶನಿವಾರ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ ರಾತ್ರಿ 8 ಗಂಟೆಯಿಂದ. ಅಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣುತ್ತೆ, ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಹಂಚಿಕೊಳ್ಬೋದು. ಮತ್ತೆ ಸಿಗೋಣ. ಹರೇ ಕೃಷ್ಣ.